ಯಾವ ಸಂದರ್ಭದಲ್ಲಿ ನಾವು ಮದುವೆಯನ್ನು ಮಾಡಿಕೊಳ್ಳುವುದರಿಂದ ಅನುಕೂಲವಾಗುತ್ತದೆ ಯಾವ ಸಂದರ್ಭದಲ್ಲಿ ವಿವಾಹವನ್ನು ಆಗುವುದರಿಂದ ನಮಗೆ ಪುರೋಭಿವೃದ್ಧಿ ಆಗುತ್ತದೆ ಮುಹೂರ್ತಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿರತಕ್ಕಂತ ಮುಹೂರ್ತ ಯಾವುದು ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏಕತೆಸ್ತಿ ದುಕಾನಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಹರೇ ರಾಮ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ಶ್ರೀರಾಮಚಂದ್ರಾಯ ನಮಃ ಆತ್ಮೀಯರೇ ನಮ್ಮ ವೈವಾಹಿಕ ಜೀವನ ಸುಖಮಯವಾಗಿರಬೇಕು ಅಂದರೆ ವಿವಾಹದ ಸಂದರ್ಭ ಯಾವುದು ಯಾವ ಸಂದರ್ಭ ಉತ್ತಮವಾಗಿದೆ ಯಾವ ಸಂದರ್ಭದಲ್ಲಿ ನಾವು ಮದುವೆಯನ್ನು ಮಾಡಿಕೊಳ್ಳುವುದರಿಂದ ಅನುಕೂಲವಾಗುತ್ತದೆ ಯಾವ ಸಂದರ್ಭದಲ್ಲಿ ವಿವಾಹವನ್ನು ಆಗುವುದರಿಂದ ನಮಗೆ ಪುರೋಭಿವೃದ್ಧಿ ಆಗ್ತದೆ ಇದನ್ನು ನಾವು ತಿಳಿದುಕೊಳ್ಳಬೇಕಾಗಿರತಕ್ಕಂತಹದ್ದು ನೋಡಿ ಮುಹೂರ್ತಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿರತಕ್ಕಂತಹ ಮುಹೂರ್ತ ಯಾವುದು ಮೂರು ಮುಹೂರ್ತಗಳನ್ನು ಅತ್ಯಂತ ಶ್ರೇಷ್ಠ ಎಂದು ಹೇಳಿದ್ದಾರೆ ಮೊದಲನೆಯದಾಗಿ ಬ್ರಾಹ್ಮಿ ಮುಹೂರ್ತ ಎರಡನೆಯದಾಗಿ ಮಧ್ಯಾಹ್ನದ ಮುಹೂರ್ತ ಅಭಿಜಿತ್ ಮುಹೂರ್ತ ಮೂರನೆಯದಾಗಿ ಗೋಧೂಳಿ ಲಗ್ನ ಅದು ಮುಹೂರ್ತವಲ್ಲ ಗೋಧೂಳಿ ಲಗ್ನ ಅಂತ ಹೇಳ್ತೇವೆ ಗೋವುಗಳು ಹೊಟ್ಟೆ ತುಂಬ ಬೆಂದುಕೊಂಡು ಗ್ರಹಾಭಿಮುಖವಾಗಿ ಮನೆಗೆ ಅಭಿಮುಖವಾಗಿ ಧೂಳನ್ನು ಎಬ್ಬಿಸುತ್ತಾ ಬರುವಂತಹ ತಮ್ಮ ಧೂಳನ್ನು ಎಬ್ಬಿಸುತ್ತಾ ಮನೆಗೆ ಬರುತ್ತಾ ಇರತಕ್ಕಂತಹ ಸಮಯ ಇದಕ್ಕೆ ಗೋಧೂಳಿ ಲಗ್ನ ಹೀಗೆ ಈ ಮೂರು ಸಂದರ್ಭವೂ ಸಹಿತವಾಗಿ ಉಚಿತವೇ ಆದರೆ ಕೆಲವು ಕೆಲವರಿಗೆ ಕೆಲವನ್ನು ಹೇಳಿದ್ದಾರೆ ನೋಡಿ ಪ್ರಾತಃ ಕಾಲದ ಮುಹೂರ್ತ ಅತ್ಯಂತ ಶ್ರೇಷ್ಠವಾಗಿರತಕ್ಕಂತಹದ್ದು ಕಾರಣ ಯಾಕೆ ಬ್ರಾಹ್ಮಿ ಮುಹೂರ್ತದ ಸಂದರ್ಭ ಉದಯ ಲಗ್ನ ಸೂರ್ಯ ಭಗವಂತನು ಹುಟ್ಟಿ ಬರ್ತಾ ಇರುವಂತಹ ಬಾಲಸೂರ್ಯನನ್ನು ನಾವು ನೋಡ್ತೇವೆ ಉಷಕಾಲೆಯನ್ನು ಕಳೆದು ಇನ್ನೇನು ಪ್ರಾತಃ ಕಾಲ ಆರಂಭವಾಗಿದೆ ಅರುಣೋದಯ ಕಿರಣೋದಯ ಸೂರ್ಯೋದಯ ಆಗ್ತಾ ಇದೆ ಸೂರ್ಯ ಭಗವಂತ ನಮಗೆ ತನ್ನ ಸುಂದರವಾದಂತಹ ಕಿರಣಗಳಿಂದ ನಮಗೆ ನಮ್ಮನ್ನು ಅಪ್ಪಿಕೊಳ್ತಾ ಇದ್ದಾನೆ ಅಂತಹ ಸಂದರ್ಭದಲ್ಲಿ ವಿವಾಹವನ್ನು ಆಗುವುದರಿಂದ ಅತ್ಯಂತ ಶ್ರೇಷ್ಠವಾದಂತಹ ಸಂಸಾರವನ್ನು ನಾವು ಅನುಭವಿಸಲಿಕ್ಕೆ ಸಾಧ್ಯತೆ ಇರತಕ್ಕಂತಹದ್ದು ಸಂಸಾರದ ಅನುಭವವೇ ಇಲ್ಲಿ ಗೃಹಸ್ಥಾಶ್ರಮ ಧರ್ಮ ಸಂಸಾರದಲ್ಲಿರ್ತಕ್ಕಂತಹ ಸಾರವನ್ನ ಅನುಭವಿಸುವುದೇ ಇಲ್ಲಿ ಗೃಹಸ್ಥಾಶ್ರಮ ಧರ್ಮವಾಗಿರತಕ್ಕಂತಹದ್ದು ಇನ್ನು ಕೆಲವರಿಗೆ ಬೆಳಗಿನ ಸಂದರ್ಭ ಆಗುವುದಿಲ್ಲ ನೆಂಟರಿಷ್ಟರು ಬರಬೇಕು ದೂರದಿಂದ ಬರುವವರಿದ್ದಾರೆ ಹೇಳುವಂತಹ ಭಾವನೆ ಇರ್ತದೆ ಆದ್ದರಿಂದ ಅವ್ರು ಏನ್ ಮಾಡ್ತಾರೆ ಮಧ್ಯಾಹ್ನದ ಮುಹೂರ್ತವನ್ನು ಇಟ್ಕೊಳ್ತಾರೆ ಅಭಿಜನ ಮುಹೂರ್ತ ಆ ಅಭಿಜಿತ್ ಮುಹೂರ್ತದಲ್ಲಿ ತ್ರಿಪುರವನ್ನು ಧ್ವಂಸ ಮಾಡಿರ್ತಕ್ಕಂತಹ ಪರಮೇಶ್ವರನ ಮುಹೂರ್ತವೇ ಅದಾಗಿರ್ತಕ್ಕಂಥದ್ದು ಮಧ್ಯಂದಿನಗತೆ ಭಾನವು ಮುಹೂರ್ತೋ ಅಭಿಜಿದಾಹ್ವಯ ನಮ್ಮ ನೆತ್ತಿಯ ಮೇಲೆ ಸೂರ್ಯ ಬಂದಂತಹ ಸಂದರ್ಭದ ಮುಹೂರ್ತ ಏನಿದೆಯೋ ಅದೇ ಮುಹೂರ್ತ ಅಭಿಜಿತ್ ಮುಹೂರ್ತವಾಗಿರ್ತಕ್ಕಂಥದ್ದು ಆ ಅಭಿಜಿತ್ ಮುಹೂರ್ತದ ಸಂದರ್ಭದಲ್ಲಿ ವಿವಾಹವನ್ನು ಮಾಡಿಕೊಳ್ಳುವವರು ಇದ್ದಾರೆ ಸಾಕಷ್ಟು ಜನರು ಅದು ಸಹಿತವಾಗಿ ಸಮಂಜಸವೇ ಯಾಕೆಂದ್ರೆ ಗುರು ಹಿರಿಯರ ಅನುಮತಿಯ ಮೇರೆಗೆ ಬಂಧುಗಳ ಸಮಕ್ಷಮದಲ್ಲಿ ವಿವಾಹವನ್ನು ಮಾಡಿಕೊಳ್ಳುವಂತಹ ವಿಶೇಷತೆ ಬಹಳ ಅದ್ಭುತವಾಗಿರತಕ್ಕಂಥದ್ದು ಆದ್ದರಿಂದ ಮಧ್ಯಾಹ್ನದ ಮುಹೂರ್ತದ ಸಂದರ್ಭದಲ್ಲಿ ವಿವಾಹವನ್ನು ಆಗುವುದರಿಂದ ಅದರಿಂದಲೂ ಮನುಷ್ಯನ ಜೀವನದಲ್ಲಿ ಅತ್ಯಂತ ಸುಖಿಯಾಗಿ ಬದುಕುವಂತಹ ಸಾಧ್ಯತೆ ಇರತಕ್ಕಂಥದ್ದು ಆದರೆ ಗೋಧೂಳಿ ಲಗ್ನದ ಮುಹೂರ್ತ ಇದು ವಿಶೇಷವಾಗಿ ಕೆಲವರಲ್ಲಿ ಮಾತ್ರ ಪದ್ಧತಿ ಇರತಕ್ಕಂಥದ್ದು ಸಾಯಂಕಾಲದ ಸಂದರ್ಭದಲ್ಲಿ ಆದರೆ ರಾತ್ರಿಯ ಮುಹೂರ್ತ ಇದ್ದಾವಲ್ಲ ಅದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಭಗವಂತನಾದಂತಹ ಶಿವನಿಗೂ ಸಹಿತವಾಗಿ ರಾತ್ರಿಯ ಕಾಲದಲ್ಲೇ ವಿವಾಹ ಆಗಿರತಕ್ಕಂಥದ್ದು ನಕ್ಷತ್ರಗಳೆಲ್ಲವೂ ಪ್ರಕಾಶಮಾನವಾಗಿ ಬೆಳಗ್ತಾ ಇರ್ತದೆ ಅರುಂಧತಿ ನಕ್ಷತ್ರವು ಸ್ಪಷ್ಟವಾಗಿ ಗೋಚರವಾಗ್ತಾ ಇರ್ತದೆ ರಾತ್ರಿಯ ಕಾಲದ ಸಂದರ್ಭದಲ್ಲಿ ನಾವು ವಿವಾಹವನ್ನು ಮಾಡಿಕೊಳ್ಳುವುದರಿಂದ ಅವರ ದಾಂಪತ್ಯ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಒಡಕಾಗಿರಲಿ ಬಿರುಕಾಗಿರಲಿ ಅಥವಾ ಬಿರುಗಾಳಿಯಾಗಿರಲಿ ಅವರ ಜೀವನದಲ್ಲಿ ಬರುವುದಿಲ್ಲ ಆದ್ದರಿಂದ ಸಾಂಸಾರಿಕ ಸುಖವನ್ನು ಬಯಸುವವರು ಸಾಧಾರಣವಾಗಿ ಒಳ್ಳೆಯ ಮುಹೂರ್ತವನ್ನು ನೋಡಿ ವಿವಾಹವನ್ನು ಆಗುವುದರಿಂದ ಅತ್ಯಂತ ಶುಭವಾದಂತಹ ಫಲವನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ ಎಲ್ಲ ಮುಹೂರ್ತಗಳು ಶುಭವೇ ಶುಭವಲ್ಲ ಅಂತಲ್ಲ ಆದರೆ ಶುಭದಲ್ಲೂ ಶುಭವಾದಂತಹ ಮುಹೂರ್ತವನ್ನು ನಾವು ನೋಡಬೇಕಾಗಿರ್ತಕ್ಕಂಥದ್ದು ಆದ್ದರಿಂದ ಒಳ್ಳೆಯ ಮುಹೂರ್ತವನ್ನು ನೋಡಿ ವಿವಾಹವನ್ನು ಆಗಿ ವಿವಾಹದಿಂದ ನಿಮಗೆ ಸುಖ ಇದೆ ದಾಂಪತ್ಯ ಜೀವನ ಸುಖಮಯವಾಗಿರ್ತದೆ ಮುಂದೆ ನಿಮ್ಮ ಜೀವನದಲ್ಲಿ ಸುಖ ಸಮೃದ್ಧಿ ನೆಲೆಸಿರ್ತದೆ ಶುಭವಾಗುತ್ತೆ ಮಂಗಳವಾಗಲಿ ಶುಭ ವಸ್ತು